ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟು ಅಂತ ಹೇಳ್ತೀವಿ ಈ ಋತುಮತಿ ಆದಾಗ ಅಥವಾ ಬಾಣಂತಿಯರಿಗೆ ಮಕ್ಳುಗಳಿಗೆ ಈ ರೀತಿ ಮುದ್ದೆಯನ್ನ ಮಾಡ್ಕೊಡ್ತಾರೆ ಆ ಮೂಳೆಗಳು ಗಟ್ಟಿ ಆಗ್ಲಿ ಸೊಂಟ ಮತ್ತೆ ಕಾಲ್ಗಳು ಎಲ್ಲಾ ಶಕ್ತಿ ಬರ್ಲಿ ಅಂತ ಹೇಳಿ ತುಂಬಾನೇ ಪೌಷ್ಟಿಕಾಂಶ ಹೊಂದಿರುವಂತಹ ಮುದ್ದೆ ಅಂತ ಹೇಳ್ಬೋದು ಈ ಒಂದು ರೆಸಿಪಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಕವಿತಾ ಸೊ ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಎರಡು ಕಪ್ನಷ್ಟು ಕಪ್ಪು ಉದ್ದಿನ ಕಾಳನ್ನ ತೆಕ್ಕೊಂಡಿದೀನಿ ಇದನ್ನ ಲೋ ಟು ಮೀಡಿಯಂ ಊರಿನಲ್ಲೇ ಹುರ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗೋವರ್ಗುನು ಒಂದ್ ಐದರಿಂದ ಆರು ನಿಮಿಷಗಳ ಕಾಲನಾದ್ರೂ ಇದನ್ನ ಹುರ್ಕೊಳ್ಬೇಕು ನಿಮಗೆ ಗೊತ್ತಾಗ್ಬಿಡತ್ತೆ ಅದು ಕಂಪ್ಲೀಟ್ ಆಗಿ ಹುರಿದು ಗಮ್ ಅಂತ ಸ್ಮೆಲ್ ಬರೋವರ್ಗುನು ಇದನ್ನ ಹುರ್ಕೊಳ್ಬೇಕು ಲೋ ಊರಿನಲ್ಲೇ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಹುರಿದಾಗ ಅದು ತುಂಬಾ ದಿನ ಇಟ್ಟರುನು ಕೆಡೋದಿಲ್ಲ ಹಿಟ್ಟು ಈಗ ಇದ ಕಲರ್ ಚೇಂಜ್ ಆದ ತಕ್ಷಣನೇ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಅರ್ಧ ಕಪ್ನಷ್ಟು ನಾನು ಅಕ್ಕಿಯನ್ನ ತೆಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇದೀನಿ ಮೆಂತ್ಯನ ನೀವು ಬೇಕಂದ್ರೆ ಒನ್ ಟೀ ಸ್ಪೂನ್ ಕೂಡ ಹಾಕ್ಬೋದು ಮಕ್ಕಳು ಏನಾದ್ರೂ ಕಹಿ ಅಂತ ತಿನ್ನಲ್ಲ ಅಂದ್ರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕೊಳ್ಳಿ ಬಟ್ ಮೆಂತ್ಯ ಹಾಕೋದು ತುಂಬಾನೇ ಒಳ್ಳೇದು ತಂಪು ಅಂತಾನು ಹೇಳ್ತಾರೆ ಹಾಗೆ ಆರೋಗ್ಯಕ್ಕೆ ಅದು ಕೂಡಾನೇ ತುಂಬಾನೇ ಒಳ್ಳೇದು ಇದನ್ನು ಅಷ್ಟೇನೆ ಅಕ್ಕಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೊಳ್ಬೇಕು ಚೇಂಜ್ ಆಗಿದೆ ನೋಡಿ ಒಂದ್ ಎರಡ್ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಇದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ಬೇಕು ಯಾಕಂದ್ರೆ ಇದು ಕೂಲ್ ಆದ ನಂತರನೇ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಬೇಕು ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಲಿ ಹಿಟ್ಟನ್ನ ಮಾಡಿ ಇಟ್ಕೊಳ್ತೀವಿ ಅಂದ್ರೆ ಒಂದ್ ಸೇರು ಎರಡ್ ಸೇರು ಕಾಳನ್ನ ಅದನ್ನ ನೀವು ಮಿಲ್ಲಲ್ಲಿ ಬಿಡಿಸ್ ತರಿಸ್ಬೋದು ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಮಿಕ್ಸಿಲೇ ಪೌಡರ್ ಮಾಡ್ಕೊಳ್ತಿದ್ದೀನಿ ಇದನ್ನ ನೈಸಿಗೆ ರುಬ್ಕೊಳ್ಬೇಕಾಗತ್ತೆ ಈಗ ನುಣ್ಣಗೆ ರುಬ್ಬಿದ್ದನ್ನ ನಾನು ಸ್ವಲ್ಪ ಜರಡಿ ಹಿಡ್ಕೊಳ್ತಾ ಇದ್ದೀನಿ ತರಿ ಎಲ್ಲ ಇದ್ರೆ ಸಪ್ರೇಟ್ ಆಗುತ್ತೆ ಅಂತ ತರಿ ಬಂದಿದ್ದು ಅಷ್ಟೇನೆ ನೀವು ಮತ್ತೆ ಇನ್ನೊಂದ್ಸರಿ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ರೆ ಮತ್ತೆ ಪೌಡ್ರ್ ಎಲ್ಲ ನೈಸಿಗೆ ಬರುತ್ತೆ ಇಷ್ಟೇನೆ ಸಿಂಪಲ್ ಆಗಿ ಈ ರೀತಿ ಹಿಟ್ಟನ್ನ ಮಾಡಿ ಇಟ್ಕೊಳ್ಬಹುದು ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ನಿಮ್ಗೆ ಮುದ್ದೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಹಿಟ್ಟು ರೆಡಿ ಇದ್ರೆ ಕ್ವಿಕ್ ಆಗಿ ಐದು ನಿಮಿಷದಲ್ಲಿ ಮುದ್ದೆ ಮಾಡ್ಕೊಟ್ಬಿಡ್ಬೋದು ಈಗ ತರಿ ಇದ್ದಿದ್ದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಮತ್ತೆ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇದೇ ತರ ಉಳ್ದಂತ ಕಾಳನ್ನು ಪೌಡ್ರ್ ಮಾಡ್ಕೊಳ್ಬೇಕು ಈಗ ನೈಸ್ಗಾಗಿರುವಂತಹ ನುಣ್ಣಗಾಗಿರುವಂತಹ ಹಿಟ್ಟು ರೆಡಿ ಆಗಿದೆ ಇದನ್ನ ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಾನಿಲ್ಲಿ ಮುದ್ದೆ ಮಾಡ್ಲಿಕ್ಕೆ ಮುಕ್ಕಾಲ್ ಕಪ್ನಷ್ಟು ಬೆಲ್ಲನ ತೆಗೊಳ್ತಿದ್ದೀನಿ ಪಾಮ್ ಜಾಗ್ರಿನ ತಗೊಳ್ಬೋದು ಮಾಮೂಲಿ ಬೆಲ್ಲ ಕೂಡ ನೀವು ಕಬ್ಬಿಂದನಾದ್ರೂ ಉಪಯೋಗಿಸಬಹುದು ಅದಕ್ಕೆ ಎರಡು ಕಪ್ನಷ್ಟು ನೀರನ್ನ ಹಾಕ್ತಾ ಇದೀನಿ ಒಂದು ಕಪ್ ಹಿಟ್ಟಿಗೆ ಎರಡ್ ಕಪ್ ನೀರ್ ಬೇಕಾಗತ್ತೆ ಹಾಗಾಗಿ ಎರಡ್ ಕಪ್ ನೀರನ್ನು ಹಾಕಿ ಕುದಿಯೋದಕ್ ಬಿಡೋಣ ನೀರು ಸ್ವಲ್ಪ ಕುದಿಬೇಕು ಬೆಲ್ಲ ಕೂಡ ಕಂಪ್ಲೀಟ್ ಆಗಿ ಕರಗಿರ್ಬೇಕು ನೋಡಿ ಕುದೀತಾ ಇದೆ ಈ ಟೈಮ್ ನಲ್ಲಿ ನಾವು ಊರಿನ ಕಡಿಮೆ ಮಾಡಿಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ಬೇಕು ಹಾಗೆ ಇಲ್ಲಿ ನೋಡಿ ಒಂದು ಮರದ್ದು ಈ ತರ ಫ್ಲಾಟ್ ಆಗಿರುವಂತ ಸ್ಪೂನ್ ನ ತಗೊಳ್ಳಿ ಮುದ್ದೆ ತಿರಬೋದಕ್ಕೆ ನಿಮ್ಗೆ ದೊಣ್ಣೆಲ್ ಹೊಸಕ್ ಬಂದ್ರೆ ಅದನ್ನು ಕೂಡ ಉಪಯೋಗಿಸಬಹುದು ನಾನಿಲ್ಲಿ ಸಿಮ್ ಇಟ್ಕೊಂಡು ಒಂದು ಕಪ್ ನಷ್ಟು ಉದ್ದಿನ ಹಿಟ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಕೊಂಡು ಈ ರೀತಿ ಒಂದೇ ಡೈರೆಕ್ಷನ್ ಅಲ್ಲಿ ತಿರುಗ್ತಾ ಇದ್ದೀನಿ ಡೈರೆಕ್ಟ್ ನಾನು ಪೂರ್ತಿ ಹಿಟ್ಟನ್ನ ಹಾಕೊಂಡಿದೀನಿ ಯಾಕಂದ್ರೆ ಕರೆಕ್ಟ್ ಕ್ವಾಂಟಿಟಿ ಪರ್ಫೆಕ್ಟ್ ಆಗುತ್ತೆ ಎರಡು ಕಪ್ ನೀರಿಗೆ ಒಂದು ಕಪ್ ಹಿಟ್ಟು ಬೇಕಾಗುತ್ತೆ ಸೊ ನೀವು ಸಿಮ್ ಇಟ್ಕೊಂಡು ಈಗ ತಿರುಗ್ತಾ ಹೋದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಯಾವುದೇ ರೀತಿ ಗಂಟು ಕೂಡ ಆಗಲ್ಲ ಈ ರೀತಿ ತಿರುವೋದ್ರಿಂದ ನೋಡಿ ಗಂಟು ಏನು ಇಲ್ಲ ಈ ರೀತಿ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನ ಸಿಮ್ ಅಲ್ಲೇ ಬೇಯಿಸ್ಬೇಕಾಗತ್ತೆ ಹಿಟ್ಟು ಚೆನ್ನಾಗಿ ಬೆಂದಷ್ಟು ಒಳ್ಳೇದು ಹಾಗಾಗಿ ಎರಡರಿಂದ ಮೂರು ನಿಮಿಷ ಸಿಮ್ ಅಲ್ಲಿ ಅಥವಾ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ ನಂತರನು ಈ ರೀತಿ ಒಂದ್ಸರಿ ಹೋನ್ಸ್ಕೊಳ್ಬೇಕು ಮುದ್ದೆನ ಈ ರೀತಿ ಚೆನ್ನಾಗಿ ಜಡಿದು ಹೋನ್ಸೋದ್ರಿಂದ ಗಂಟ್ ಹೋಗ್ಬಿಡತ್ತೆ ಮುದ್ದೆ ಕೂಡ ಕಟ್ಟವಾಗ ಸಾಫ್ಟ್ ಆಗಿ ಬರುತ್ತೆ ಈಗ ಇದನ್ನ ಹೋನ್ಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿನ ತಗೊಂಡು ಮುದ್ದೆಯನ್ನ ಮಾಡ್ಕೊಳ್ಬೇಕು ಒಂದು ತಟ್ಟೆಗೆ ನೀರ್ನ ಸಾವ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಈ ರೀತಿ ಮುದ್ದೆನೆಲ್ಲ ಹೋನ್ಸ್ಕೊಂಡಿದ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ಕ್ವಾಂಟಿಟಿ ಬೇಕೋ ಅಷ್ಟು ದಪ್ಪ ಮುದ್ದೆನ ಮಾಡ್ಕೊಳ್ಬಹುದು ಇದನ್ನ ಸ್ವಲ್ಪ ಬಿಸಿ ಇರೋದ್ರಿಂದ ಕೈನ ನೀವು ತೇವ ಮಾಡ್ಕೊಂಡು ಈ ರೀತಿ ಮುದ್ದೆನ ಕಟ್ಕೊಳ್ಬೇಕು ಒಂದ್ ಬಟ್ಲಲ್ಲಿ ನೀರ್ ಇಟ್ಕೊಬಿಡಿ ಸೊ ಹಚ್ಕೊಂಡು ಈ ರೀತಿ ಮುದ್ದೆಯನ್ನು ಕಟ್ಕೊಂಡ್ರೆ ಕ್ವಿಕ್ ಆಗಿ ಆಗ್ಬಿಡುತ್ತೆ ಮಧ್ಯ ನಾನು ಸಣ್ಣದಾಗಿ ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದೀನಿ ತುಪ್ಪನ ಹಾಕ್ಲಿಕ್ಕೆ ಈ ಒಂದು ಮುದ್ದೆ ತುಪ್ಪದಲ್ಲಿ ತಿನ್ನೋದಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಆರೋಗ್ಯಕರವಾದಂತ ಉದ್ದಿನ ಹಿಟ್ಟು ಅಥವಾ ಉದ್ದಿನ ಮುದ್ದೆಯನ್ನ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದಗಳು